ನಡೀತಾ ಇದೆ ಈ ಹೆಣ್ಣು ಮಕ್ಕಳ ಕುತ್ತಿಗೆಯನ್ನ ಕೊಯ್ದು ಧಾರಾಳವಾಗಿ ತೋರಿಸುವಂಥದ್ದು, ಅದರಲ್ಲೂ ಬಚಾವ್ ಆಗುವಂಥದ್ದು, ಇವೆಲ್ಲ ಆಗ್ತಿರೋದು ಏನಂದ್ರೆ ಪೊಲೀಸರು ನಮ್ಮದ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ, ಪುರುಷ ಪ್ರಧಾನವಾದಂಥ ರೀತಿಯಲ್ಲಿ. ನ್ಯಾಯಾಂಗವು ಕೂಡ ಅದೇ ರೀತಿಯಲ್ಲಿ ಆಲೋಚನೆ ಮಾಡುತ್ತೆ. ಈ ರೀತಿಯಾಗಿ ಕೊಲೆ ಆದಾಗ ಬಡವರಿಗೊಂದು ನ್ಯಾಯ ಆಗಿರುತ್ತೆ, ಶ್ರೀಮಂತರಿಗೊಂದು ನ್ಯಾಯ ಇರುತ್ತೆ, ಕೂಗಾಡ್ತೀವಿ ವಾಪಸ್ ಹೋಗ್ತೀವಿ. ಆದರೆ ನಾವು ಏನು ಬೇರಿನಿಂದ ಮೂಲತಃ ತಳಹದಿ ಏನಾಗಿದೆ, ಯಾವ ತಳಹದಿಯ ಮೇಲೆ ಈ ಸಮಾಜ ನಿಂತಿದೆ, ಮತ್ತು ಯಾಕಾಗಿ ಕೊಲೆಗಳಾಗ್ತಿದ್ದಾವೆ, ಈ ಕೊಲೆಗಳಾಗೋದಕ್ಕೆ ಕಾರಣರು ಯಾರು ಅನ್ನೋದನ್ನು ನಾವು ಯಾವತ್ತೂ ಕೂಡ ಆಲೋಚನೆ ಮಾಡಿಲ್ಲ. ಅದನ್ನು ಆಲೋಚನೆ ಮಾಡಿದರೆ ಈ ಪ್ರಜ್ವಲ್ನಂಥವರು ಸಾವಿರಾರು ಜನಗಳ ಮಾನಭಂಗ ಮಾಡುವಂಥದ್ದಾಗಿರ್ಬೋದು, ಇವತ್ತು ಈಗೇನು ನಡೀತಾ ಇದೆ ಈ ಹೆಣ್ಣು ಮಕ್ಕಳ ಕುತ್ತಿಗೆಯನ್ನು ಕೊಯ್ದು ಧಾರಾಳವಾಗಿ ತೋರಿಸುವಂಥದ್ದು, ಅದರಲ್ಲೂ ಬಚಾವ್ ಆಗುವಂಥದ್ದು, ಇವೆಲ್ಲ ಆಗ್ತಿರೋದು ಏನಂದರೆ ಪೊಲೀಸರು ನಮ್ಮದ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ, ಪುರುಷ ಪ್ರಧಾನವಾದಂಥ ರೀತಿಯಲ್ಲಿ. ನ್ಯಾಯಾಂಗವು ಕೂಡ ಅದೇ ರೀತಿಯಲ್ಲಿ ಆಲೋಚನೆ ಮಾಡುತ್ತೆ. ಸರ್ಕಾರದಲ್ಲಿರುವಂಥ ಜನ ಕೂಡ ಸರ್ಕಾರದ ಏನು ಇವತ್ತು ಜನಪ್ರತಿನಿಧಿಗಳಾಗಿದ್ದಾರೆ, ಅವರು ಕೂಡ ಅದೇ ಆಲೋಚನೆಯಲ್ಲಿ ಇರೋದ್ರಿಂದ ಈ ಜನಗಳು ಪಾರಾಗ್ತಾ ಇದ್ದಾರೆ. 14-15 ವರ್ಷದ ಹುಡುಗರು ಕೂಡ ಇವತ್ತು ಏನೂ ಇಲ್ಲದೆ ಗೋಲಿ ಆಡ್ಕೊಂಡಿರೋವಂಥ ಬ್ಯಾಟ ಬಾಲ್ ಆಡ್ಕೊಂಡಿರೋವಂಥ ಮಕ್ಕಳು ರುಂಡ ಚೆಂಡಾಡೋವಂಥ ರೀತಿಯಲ್ಲಿ ಕೈ ಕಲ್ ಕಟ್ ಮಾಡಿ ಅವರನ್ನು ಸಾಯಿಸೋವಂಥ ಹಂತಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮಲ್ಲಿ ನಾವು ಯಾವ ರೀತಿಯಿಂದ ನಾವು ಇದನ್ನು ಸರಿಪಡಿಸೋಕ್ಕೆ ಸಾಧ್ಯ? ಇದನ್ನು ಬೇರಿನಿಂದನೇ ಸರಿಪಡಿಸ್ಬೇಕು ಅಂತ ನನಗನ್ಸುತ್ತೆ. ಬೇರಿನಿಂದ ಅಂದರೆ ಒಂದು ಒಂದು ರೀತಿಯ ಏನು ಕ್ರೌರ್ಯ, ಕ್ರೌರಕ್ಕೆ ಕ್ರೌರ್ಯ ಅನ್ನೋ ರೀತಿಯಲ್ಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಗೆ ಒಳಪಡಿಸ್ಬೇಕು. ನಾವು ಇಷ್ಟು ದಿನ ಏನು ಮಾತಾಡ್ತಿದ್ವಿ ಅಂದರೆ ಇಲ್ಲ, ಅವರನ್ನು ಬಹಳ ಸೂಕ್ಷ್ಮವಾಗಿ ಅವರ ಮನಸ್ಸು ಬದಲಾವಣೆ ಮಾಡಿ ಆ ಪುರುಷ ಮನಸ್ಸುಗಳನ್ನು ಈ ರೀತಿ ಮೃಗ ಆಗದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತಿದ್ವಿ. ಈಗ ನನಗೆ ಅನಿಸತ್ತೆ ಪ್ರಯೋಜನ ಇಲ್ಲ, ನಾವು ಯಾವ ರೀತಿಯಿಂದಲೂ ಅವ್ರು ತಿದ್ದಕ್ಕಾಗಲ್ಲ. ಈಗ ಮೇಡಮ್ ಹೇಳಿದರು ತಂದೆ ತಾಯಿಗಳು ಅವರನ್ನು ನೈತಿಕವಾಗಿ ನೋಡ್ಕೋಬೇಕು ಅಂತ. ತಂದೆ ತಾಯಿಗಳೇ ನೈತಿಕವಾಗಿಲ್ಲರಿ, ತಂದೆ ತಾಯಿಗಳನ್ನು ನೀವು ನೋಡಿ ಟಿವಿನಲ್ಲಿ ಅಸಹ್ಯ ಆಗತ್ತೆ. ಒಬ್ಬ ತಾಯಿ ಒಬ್ಬ ಮಗನ ಜೊತೆ ಗಂಡ ಹೆಂಡತಿ ಪಾತ್ರ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಮಕ್ಕಳು ಅನ್ನೋವಂಥ ಒಂದು ಇದಿಲ್ಲ, ಒಬ್ಬ ತಂದೆ ಮಗಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋವಂಥದ್ದು ಗೊತ್ತಿಲ್ಲ ಅವನಿಗೆ, ಆ ರೀತಿಯಿಂದ ವರ್ತಿಸ್ತಾನೆ. ಇಂಥ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಹುಟ್ಟು ಅಂದರೆ ಎಲ್ಲಿಂದ ಎಲ್ಲಿಂದ ಕಲಿತಾರೆ ಅವರು? ಮೂಲತಃ ಇಲ್ಲಿ ನಾಶ ಆಗಿರೋದು ಸಂಸ್ಕೃತಿ. ಸಂಸ್ಕೃತಿ ಅಂದ್ಕೂಡಲೇ ಹೊಸ್ತಿಲ್ ಒಳಗೆ ಇರಬೇಕು, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅನ್ನೋದೇ ಮತ್ತೆ ಬರಬೇಕು ಅನ್ನೋದು ಕೆಲವರು ಹೇಳ್ತಾರೆ. ಅಲ್ಲ, ಅದಲ್ಲ, ಪುರುಷ ಮತ್ತು ಸ್ತ್ರೀ ಸಮಾನವಾದಂಥ ಜ್ಞಾನಿಗಳಾಗಬೇಕು. ಇಲ್ಲಿ ಬುದ್ಧನ ಅವತಾರ ಬುದ್ಧ ನಮ್ಮಲ್ಲಿ ನೆಲೆಗೊಳ್ಬೇಕು, ಬಸವ ನೆಲೆಗೊಳ್ಬೇಕು. ಇವು ಅಂಬೇಡ್ಕರ್ ಸಂವಿಧಾನವನ್ನು ಓದಬೇಕು. ಸಂವಿಧಾನದಲ್ಲಿ ಸಮಪಾಲು ಇದೆ ಅಂದ್ಕೂಡಲೇ ನಾವೆಲ್ಲರೂ ಕೂಡ ಮಹಿಳೆ ಹೊರಗೆ ಬರ್ತಿದ್ದಂಗೆನೆ ಏ ಅವಳು ಬಂದ್ಬಿಟ್ಲು. ಈಗ ಹೇಳ್ತಾರಲ್ಲ ಬಾಲ್ ಕಟ್ಟಿ ಲೇಡಿಕೋ ಇದ್ರ ನೈಬುಲಾನ ಅಂದರೆ ಕೂದಲು ಕಟ್ ಮಾಡ್ಕೊಳ್ತಾರೆ ಅವರು, ಅವರು ಅರೆಬೆತ್ತಲೆ ಆಗಿರ್ತಾರೆ, ಅದಕ್ಕೆ ಹಾಗಾಗತ್ತೆ. ಇವೆಲ್ಲ ಮಾತುಗಳಿಗಿಂತಲೂ ನಾವು ಹೇಗಿರ್ತೀವೋ ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬರಬೇಕಂದ್ರೆ ಅವ್ರು ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಯಾವ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇವತ್ತು ನಮ್ಮ ಗೃಹ ಮಂತ್ರಿಗಳಿದ್ದಾರೆ, ಗೃಹ ಮಂತ್ರಿಗಳು ಆಯಿತು ನಾವು ಮಾಡ್ತೀವಿ ನಾವು ಬಿಡ್ತೀವಿ, ಅವ್ರು ನಿಧಾನವಾಗಿ ಹೇಳೋದ್ರೊಳಗೆ ಅವರೆಲ್ಲ ಪಾರಾಗಿರ್ತಾರೆ, ನಮಗೆ ಗೊತ್ತು ಇದಾಗಲ್ಲ ಅಂತ. ಹೀಗೇನೆ ನಾವೆಲ್ಲ ಕೂಡ ಇವತ್ತು ಸುಸ್ತಾಗ್ಬಿಟ್ಟಿದ್ದೀವಿ ಒಂದು ರೀತಿ, ಯಾಕೆಂದರೆ ಇದು ನ್ಯಾಯಾಂಗ ನಮಗೆ ನ್ಯಾಯ ಕೊಡಲ್ಲ. ಸರ್ಕಾರಗಳು ಬಹಳ ಈಸಿಯಾಗಿ ತಗೊಳ್ತವೆ. ನಾನೊಬ್ಬ ಬುಡಕಟ್ಟು ಮಹಿಳೆ, ಕಬ್ಬು ಕಡಿಯೋಕ್ಕೆ ಅಂತ ಕಬ್ಬಿನ ಹೊಲದಲ್ಲಿ ಬಂದಂಥ ಹೆಣ್ಮಗಳನ್ನು 16 ವರ್ಷದ ಹುಡುಗಿನ ರೇಪ್ ಮಾಡಿ ಅಲ್ಲಿ ಬಿಸಾಕ್ ಹೋಗಿದ್ದಾರೆ. ಅಲ್ಲಿ ನಾವೆಲ್ಲ ಹೋದರೆ ಅವ್ರ ತಂದೆ ತಾಯಿ ಹೇಳ್ತಾರೆ ನಾವು ಕೂಲಿಗೆ ಹೋಗ್ಬೇಕಮ್ಮ, ಇದೆಲ್ಲ ನಮ್ಮ ಪೊಲೀಸರಿಗೆ ನಮಗೆ ತಗೊಳ್ಳೋದು ಇಲ್ಲ, ಈ ಕೇಸು ಏನಾರ ಮಾಡ್ಕೊಳ್ಳಿ ಅಂಥೇಳಿ ಬಿಟ್ಟೋದ್ರು. ಆ ಮಗಳನ್ನು ತಗೊಳ್ಳಿಲ್ಲ ಅವರು. ಅಂದರೆ ಇಲ್ಲಿ ಹೆಣ್ಣು ಮಗಳು ಅಂದರೆ ಬರೀ ತಂದೆ ತಾಯಿಗಳಿಗೆ, ಬೇರೆ ಜನಗಳಷ್ಟೇ ಅಲ್ಲ, ತಂದೆ ತಾಯಿಗಳಿಗೂ ತಾತ್ಸಾರ ಇದೆ. ಈಗಿನ ಭ್ರೂಣ ಹತ್ಯೆ ಮಾಡ್ತಾರೆ ಅಂತಾರಲ್ಲ, ಮಾಡಿಬಿಡ್ಲಿ ಬಿಡ್ರಿ, ಆ ಕಡೆ ಹೆಣ್ಣೆ ಬೇಡ, ಸುಮ್ಮನೆ ಎಲ್ಲರಿಗೂ ಓಪನ್ ಆಗಿ ಕೊಟ್ಟುಬಿಡ್ಲಿಕ್ಕೆ ಸರ್ಕಾರ, ಆಗ ಏನು ಮಾಡ್ತಾರೆ ಅನ್ನೋದರ ನೋಡೋಣ. ಈ ರೀತಿಯಿಂದ ನಾವು ಇವತ್ತು ಹತಾಶರಾಗಿದ್ದೀವಿ. ಆದರೆ ಹತಾಶೆಗೆ ಇನ್ಮೇಲೆ ಸ್ಥಳ ಇಲ್ಲ. ನಾವು ಅದು ಆಗೋ ತನಕ, ನ್ಯಾಯ ಸಿಗೋ ತನಕನೂ ಪಟ್ಟಿಡಿದು ಎಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ರಸ್ತೆಗಳಲ್ಲಿ ಇವತ್ತು ಮುಗಿಬೀಳಬೇಕಾಗ್ತದೆ, ಮುತ್ತಿಗೆ ಹಾಕಬೇಕಾಗ್ತದೆ ಅವು ಯಾರು ಆಗಿರಲಿ. ಆ ರೀತಿ ನಾವು ಮಾಡದೇ ಇದ್ದರೆ ಖಂಡಿತವಾಗಿಯೂ ನಮ್ಮ ಹೆಣ್ಣು ಮಕ್ಕಳಿಗೆ ಉಳಿಗಾಲ ಇಲ್ಲ. ಮತ್ತು ತಂದೆ ತಾಯಿಗಳು ಯಾರು ನೀಚತನ ಮಾಡ್ತಾರೋ, ಒಬ್ಬ ತಂದೆ ಮಗಳಿಗೆ ಈಗ ಮಾಡ್ದ ಆಯ್ತು ಅಲ್ಲೇ ಬಿಟ್ಬಿಡ್ತಾರೆ ಅದನ್ನ, ಮುಂದೆ ತಗೊಳ್ಳೋದೇ ಇಲ್ಲ ಅದನ್ನ, ಅವನು ಹಾಗೆ ಬಚಾವ್.
ಬಾರಾಕುನ್ ಮಾಫ್ ಅಂತಾರಲ್ಲ, ಹಾಗೆ ಮಾಫಿ ಮಾಡಿ 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 ಇವತ್ತು ದೇಶನ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಆದ್ರಿಂದ ಹಿಂದೆನೂ ಬೇಕಾದಷ್ಟು ನಡೆದ ಹೆಣ್ಮಕ್ಳನ್ನ ಮಾರಾಟ ಮಾಡಿದ್ದಾರೆ, ಹೆಣ್ಮಕ್ಳನ್ನ ಒಬ್ಬನ ಒಬ್ಳ ಸತ್ರ ನಮ್ಮ ಸಂಬಂಧದಲ್ಲೇನೆ, ನನಗೆ ಗೊತ್ತಿರೋ ಹಾಗೇನೆ, ನನಗೊಂದು 18-20 ವರ್ಷದ ಇದ್ದಾಗ ನನ್ನ ಸ್ನೇಹಿತೆ ಅವಳಿಗೆ ಗಂಡ ಸಾಯಿಸ್ಬಿಟ್ಟ, ತಕ್ಷಣ ಅವ್ರ ತಂದೆ ತಾಯಿ ಇನ್ನೊಬ್ಬ ಅವಳು ತಂಗಿ ಇದ್ಲು ಅವಳನ್ನು ಮದುವೆ ಮಾಡ್ಕೊಟ್ಬಿಟ್ರು. ಆ ಹುಡುಗಿ ಹಂಗೆ ಮುಚ್ಚಾಕಿರು, ಯಾಕೆ ಅಂದರೆ ಅವ್ನು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರು ಅವರು, ಅವ್ರ ಮಗಳು. ಅವ್ರು ಹೇಳಿದರು, ತಂದೆ ಆ ಪೊಲೀಸ್ ಇದ್ದೋನೆ, ಏನು ಮಾಡೋಕ್ಕಾಗಲ್ರಿ ಈಗ, ಈಗ ನಮ್ಮ ದೊಡ್ಡ ಮಗಳ ಮಕ್ಕಳನ್ನು ಸಾಕಬೇಕಾಗಿದೆ, ನಾವು ಇನ್ನೊಂದು ಮದುವೆ ಮಾಡ್ಕೊಡ್ತಾ ಇದ್ದೀವಿ, ಇವನು ಚೆನ್ನಾಗಿ ನೋಡ್ಕೋತಾನೀಗ. ಈ ಥರದ ಮಾತುಗಳಾಡುವಂಥ ಕಾಲ ಇದು, ಹಿಂದಿನಿಂದ ಬಂದಿದೆ, ಅದನ್ನು ತಲೆಯಿಂದ ಹೋಗಿಸ್ಬೇಕಾದ್ರೆ ಬಹಳ ಕಷ್ಟ ಇದೆ. ಪುರುಷ ಪ್ರಧಾನವಾಗಿರೋದನ್ನು ನಾವು ಮಹಿಳೆಯರು, ಸ್ತ್ರೀ ಪ್ರಧಾನವಾದಂಥ ಮಹಿಳಾ ಸುಧಾರಣೆ ಆಗುವಂಥ, ಮಹಿಳೆಯರು ಮನುಷ್ಯರೇ ಅನ್ನುವಂಥ ಒಂದು ವಾತಾವರಣ ತರಬೇಕಾದ್ರೆ ಬಹಳ ಎಲ್ಲರೂ ಕೂಡ ನಾವು ಶ್ರಮ ಪಡಬೇಕು, ಮತ್ತು ಸಂವಿಧಾನವನ್ನು ಓದುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದರಿಂದ ನಾವು ಬಹಳಷ್ಟು ಕಲಿಬಹುದು. ಪುರುಷರು ಅಷ್ಟೇ, ಪುರುಷರಿಗೆ ಅದು ಗೊತ್ತಾದರೆ ಸಂವಿಧಾನ ಸಮಾನತೆ ಅಂದರೆ ಏನು ಅನ್ನೋದು ಮೊದಲು ತಿಳ್ಕೊತಾರೆ. ಸಮಾನತೆ ಅಂದರೆ ಅವ್ರು ಬೇರೆನೇ ತಿಳ್ಕೊಂಡಿದ್ದಾರೆ, ಆದ್ರಿಂದ ಇವತ್ತು ಸಹಿಸ್ತಾ ಇಲ್ಲ. ಹೆಣ್ಮಕ್ಳಿಗೆ ಏನ್ರಿ ಬಸ್ಸಿಗೆ ಫ್ರೀ ಕೊಟ್ಬಿಟ್ರು ಎಲ್ಲೆಲ್ಲೋ ಅಡ್ಡಾಡ್ತಾರೆ, ಮನೆಯೊಳಗೆ ನಿಲ್ಲಲ್ಲ ಅನ್ನೋ ಮಾತು ಬರ್ತವೆ. ಹೆಣ್ಮಕ್ಳೇ ಹೇಳ್ತಾರೆ ಅದನ್ನ, ಒಂದು ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ, ಯಾಕ್ರಿ ಕೊಡ್ಬೇಕು ಸರ್ಕಾರ, ಎಲ್ಲ ನಮ್ಮ ಸೊಸೆರೆಲ್ಲ ಕೆಟ್ಟೋದ್ರು ಅನ್ನೋ ಮಾತು ಹೇಳ್ತಾರೆ. ಹೀಗೆ ಇಂಥ ಮನಸ್ಥಿತಿ ಇರೋದ್ರಿಂದ ನಾವು ಇಂಥ ಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ. ಅವೆಲ್ಲವನ್ನು ತಿಳುವಳಿಕೆ ಕೊಡುವಂಥ ಅಲ್ಲಲ್ಲಿ ಅಲ್ಲಲ್ಲಿ ಸಂಘ ಸಂಸ್ಥೆಗಳ ಕೆಲಸ ಮಾಡಬೇಕು. ವಯಸ್ಸಾದವರಿಗೆ ಏನು ಬೇಡ, ಬರೀ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಷ್ಟೇ ಕಲಿಬೇಕಂತಾರೆ, ಇಲ್ಲ, ವಯಸ್ಸಾದವರಿಗೂ ಕೂಡ ಇವತ್ತು ಶಿಕ್ಷಣ ಬೇಕಾಗಿದೆ. ಮತ್ತು ಸರಿಯಾದ ಒಂದು ಕಾನೂನು ತಿಳ್ಕೊಂಡು ನಾವು ಈ 21ನೇ ಶತಮಾನದಲ್ಲಿ ಹೇಗೆ ಬದುಕಬೇಕು. ಒಬ್ಬ 14-15 ವರ್ಷದ ಹುಡುಗನ್ನ ನಾವು 8 ವರ್ಷದ ಹುಡುಗನ ಥರ ನೋಡೋಕ್ಕಾಗಲ್ಲ. ಈಗ ಅವನು 20 ವರ್ಷದ ಹುಡುಗ ಆಗಿರ್ತಾನೆ, ಒಂದು 16 ವರ್ಷದ ಹುಡುಗಿ, ಒಂದು 25 ವರ್ಷದ ಹುಡುಗಿ ಆಗಿರ್ತಾಳೆ. ಮಾನಸಿಕವಾಗಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆದ್ರಿಂದಲೇ ನಾವು ಇವತ್ತು ಬಹಳ ಹುಷಾರಾಗಿ ವರ್ತನೆ ಮಾಡಬೇಕಾಗಿದೆ. ಯಾಯೇ ನಮಗೆಲ್ಲ ವಯಸ್ಸಾಗಿದೆ ಬಿಡಪ್ಪ, ಇವ್ರೇನು ಮಾಡ್ತಾರೆ ಅನ್ನೋಂಗಿಲ್ಲ. ಈ ಹುಡುಗಿ ಚಿಕ್ಕೋಳಿದ್ದಾಳೆ, ಇವಳೇನು ಮಾಡ್ತಾಳೆ ಬಿಡು, ಈ ಹುಡುಗ ಚಿಕ್ಕೋನ್ ಏನು ಮಾಡ್ತಾನೆ ಬಿಡು ಅನ್ನೋಂಗಿಲ್ಲ. ಯಾವಾಗ ಬೇಕಾದರೂ ಅವನಲ್ಲಿರೋ ಮೃಗತ್ವ, ಅವನಲ್ಲಿ ಅವಳಲ್ಲಿರೋ ಇದು ಎಚ್ಚರಗೊಳ್ಳಬಹುದು. ಅದನ್ನು ದಮನ ಮಾಡುವಂಥ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಅದಕ್ಕೆ ಚಿಂತನೆ ಮಾಡಬೇಕು, ಮತ್ತು ಥಿಂಕ್ ಟ್ಯಾಂಕ್ ಅಂತ ಒಂದು ಆಲೋಚನೆ ಮಾಡುವಂಥ ಎಲ್ಲ ಗ್ರೂಪಿನ ಜನಗಳನ್ನು ಕೂಡ ಅಲ್ಲಿ ಸೇರಿಸ್ಬೇಕು. ಒಂದು 8 ಜನ, ಯಾರಿಗೆ ನಮ್ಮ ಮಹಿಳಾ ಏನಿದೆ ಮಹಿಳಾ ಆಯೋಗ, ಆ ಮಹಿಳಾ ಆಯೋಗಗಳು ಅವರನ್ನು ತಗೋಬೇಕು. ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ಬರನ್ನ ತಗೊಂಡು ಈ ಥರ ನಡೆದಿದೆ, ಇದಕ್ಕೇನು ಮಾಡೋಣ ಅನ್ನೋ ಮಾತನ್ನು ಅಲ್ಲಿ ಒಂದು ಚರ್ಚೆ ಆಗಬೇಕು. ಚರ್ಚೆ ಆದರೆ ಅದು ನ್ಯಾಯಾಲಯಕ್ಕೂ ಕೂಡ ಸಲ್ಲತ್ತೆ, ಆಮೇಲೆ ಅದು ಒಂದು ರಿಪೋರ್ಟಾಗಿ ಅಲ್ಲಿ ಹೋಗಬೇಕು. ಈ ರೀತಿಯಾಗಿ ಈ ಕಮಿಟಿ ಈ ಥರ ತೀರ್ಮಾನ ತಗೊಂಡಿದೆ, ಆದ್ದರಿಂದ ಇದನ್ನು ಪರಿಗಣಿಸಬೇಕು ಅನ್ನೋವಂಥ ಕಾನೂನು ಆಗಬೇಕು. ಆವಾಗ ಅವನು ಸ್ವಂತವಾಗಿ ಆ ಜಡ್ಜ್ ಯಾರೇ ಆಗಿರಬಹುದು ನ್ಯಾಯಾಲಯ, ಆ ನ್ಯಾಯಾಲಯಗಳು ತಮ್ಮನ್ನು ತಾವೇ ತಮಗೆ ತಿಳಿದಂಗೆ ಮಾಡೋ ಬದಲು ಬಹಳಷ್ಟು ತಪ್ಪು ನ್ಯಾಯಾಲಯಗಳನ್ನ ಇದು ತೀರ್ಪುಗಳನ್ನ ನೋಡಿದ್ದೀವಿ ನಾವು, ಬಹಳಷ್ಟು ದೋಷಗಳು. ರಾಮಲಲ್ಲ ಅವನು ಅಳ್ತಾನೆ ಅಂತ ನಾವು ದೇವಸ್ಥಾನಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥ ಜನಗಳು ಕೂಡ ಇದ್ದಾರೆ. ಇಂಥ ಒಂದು ಮೌಢ್ಯ ಇರೋವಂಥ ಜನಗಳನ್ನು ನಾವು ಇವತ್ತು ದೂರ ಮಾಡಬೇಕಾದ್ರೆ ಇಂಥ ಒಂದು ಚಿಂತನೆ ಮಾಡುವಂಥ ಸಮಾಲೋಚನಾ ಮಹಿಳೆಯರನ್ನು ಗ್ರೂಪನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ಎಲ್ಲರೂ ಸೇರಿದ್ದಕ್ಕೆ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.